ದೂರದ ಕೆನಡಾದಲ್ಲೂ ಕನ್ನಡದ ಕಂಪು ಪಸರಿಸಿದೆ. ನಮ್ಮ ನಾಡಿನಲ್ಲಿ ಹುಟ್ಟಿ ಬೆಳೆದು ಕೆನಡಾ ದೇಶದಲ್ಲಿ ಮೂರನೇ ಬಾರಿಗೆ ಸಂಸದನಾಗಿ ಕೆನಡಾ ಸಂಸತ್ನಲ್ಲಿ ಮಾತೃಭಾಷೆ ಕನ್ನಡದಲ್ಲೇ ಮಾತನಾಡುವ ಮೂಲಕ ಇಡೀ ಕನ್ನಡಿಗರಲ್ಲಿ ಹೆಮ್ಮೆಯ ಹರ್ಷ ಬೀಗಿದ್ದಾರೆ. ಯಾರು ಅವರು, ಎಲ್ಲಿಯವರು, ಅವರ ಸಾಧನೆ ಏನು, ಬನ್ನಿ ನೋಡೋಣ. ದೂರದ ಕೆನಡಾದಲ್ಲಿ ಹರಡಿತು ಕನ್ನಡದ ಕಂಪು. ತುಮಕೂರು ಮೂಲದ ಸಂಸದರಿಂದ ಕನ್ನಡದಲ್ಲೇ ಭಾಷಣ. ಭಾಷೆ ಅನ್ನೋದು ನಾವು ಉಳಿಸಿ ಬಳಸಿ ಬೆಳೆಸೋದಕ್ಕೆ ಇರೋದು. ನಾವು ಇಲ್ಲೇ ಇದ್ದವರು ಟಸ್ಪುಸ್ ಅಂತ ಬೇರೆ ಭಾಷೆಯ ವ್ಯಾಮೋಹಕ್ಕೆ ಸಿಕ್ಕಾಕೋತೀವಿ. ಆದರೆ ದೂರದ ಕೆನಡಾದಲ್ಲಿರುವ ಕರ್ನಾಟಕ ಮೂಲದ ವ್ಯಕ್ತಿ ಅಲ್ಲಿ ಕನ್ನಡದ ಕಂಪನ್ನು ಹರಡಿದ್ದಾರೆ. ಮಾನ್ಯ ಸಭಾಪತಿ, ಕೆನಡಾ ದೇಶದ ಸಂಸತ್ತಿನಲ್ಲಿ ನನ್ನ ಮಾತೃಭಾಷೆ ಕನ್ನಡದಲ್ಲಿ ಮಾತನಾಡಲು ಅವಕಾಶ ಸಿಕ್ಕಿರುವುದಕ್ಕೆ ನನಗೆ ಸಂತೋಷವಾಗುತ್ತಿದೆ. ನೋಡಿ, ಹೀಗೆ ಕೆನಡಾ ದೇಶದ ಸಂಸತ್ತಿನಲ್ಲಿ ಕನ್ನಡದಲ್ಲಿ ಮಾತನಾಡುತ್ತಿರುವ ವ್ಯಕ್ತಿಯ ಹೆಸರು ಚಂದ್ರಕಾಂತ್ ಆರ್ಯ. ಇವರು ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ದ್ವಾರಾಳು ಗ್ರಾಮದ ಮೂಲದವರು. ಮಧ್ಯಮ ವರ್ಗದಲ್ಲಿ ಹುಟ್ಟಿ ಬೆಳೆದ ಚಂದ್ರಕಾಂತ್ ಆರ್ಯ ಕೆನಡಾದ ನೇಪಿಯನ್ ಕ್ಷೇತ್ರದಿಂದ ಲಿಬರ್ಟಿ ಪಕ್ಷದಿಂದ ಸಂಸದರಾಗಿ ಆಯ್ಕೆಯಾಗಿದ್ದಾರೆ. ಇಂದು ಕೆನಡಾ ಸಂಸತ್ತಿನಲ್ಲಿ ಕನ್ನಡದಲ್ಲೇ ಸುಮಾರು 1 ನಿಮಿಷಗಳ ಕಾಲ ಭಾಷಣ ಮಾಡಿದ್ದಾರೆ. ಕುವೆಂಪು ರಾಜ್ಕುಮಾರ್ ಅವರನ್ನು ನೆನೆಯುತ್ತಾ, ಎಲ್ಲಾದರೂ ಇರು, ಎಂತಾದರೂ ಇರು, ನೀನು ಕನ್ನಡವಾಗಿರು ಎಂಬ ಪದ್ಯವನ್ನೇ ಓದಿ ಕನ್ನಡದ ಕಂಪನ್ನು ಸಾರಿದ್ದಾರೆ. ಕೆನಡಾ ದೇಶದ ಕನ್ನಡಿಗರು 2018ನೇ ಇಸವಿಯಲ್ಲಿ ಕೆನಡಾದ ಈ ಸಂಸತ್ತಿನಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಿದರು. ರಾಷ್ಟ್ರಕವಿ ಕುವೆಂಪು ಬರೆದಿರುವ ಮತ್ತು ನಡಸಾರು ಭೌಮ ಡಾಕ್ಟರ್ ರಾಜ್ಕುಮಾರ್ ಹಾಡಿರುವ ಭಾವಗೀತೆಯ ಕೆಲವು ಪದಗಳೊಂದಿಗೆ ನನ್ನ ಹೇಳಿಕೆಯನ್ನು ಮುಗಿಸುತ್ತಿದ್ದೇನೆ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಧನ್ಯವಾದಗಳು ಸಭಾಪತಿ. 2003ರಲ್ಲಿ ಕೆನಡಾದ ಖಾಸಗಿ ಕಂಪನಿಯಲ್ಲಿ ಹಣಕಾಸು ಅಧಿಕಾರಿಯಾಗಿದ್ದ ಚಂದ್ರಕಾಂತ್ ಆರ್ಯ ಬಳಿಕ ರಾಜಕೀಯಕ್ಕೆ ಧುಮುಕಿ ಮೂರನೇ ಬಾರಿಯೂ ಬಹುಮತದಿಂದ ಗೆದ್ದು ಆಯ್ಕೆಯಾಗಿದ್ದಾರೆ. ಇನ್ನು 2018ರಲ್ಲೂ ಚಂದ್ರಕಾಂತ್ ಆರ್ಯ ಕೆನಡಾ ಸಂಸತ್ತಿನಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡಿ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದ್ದರು. ಸದ್ಯ ಇವರ ತಂದೆ ಹಾಗೂ ಅಕ್ಕ ಬೆಂಗಳೂರು ಹೊರವಲಯ ಟಿ ದಾಸರಹಳ್ಳಿಯ ಆತ್ಮೀಯ ಗೆಳೆಯರ ಬಳಗದ ಬಡಾವಣೆಯಲ್ಲಿ ವಾಸವಾಗಿದ್ದು ಪಬ್ಲಿಕ್ ಟಿವಿ ಜೊತೆ ಸಂತಸ ವ್ಯಕ್ತಪಡಿಸಿದ್ದಾರೆ. ಹೇಳಲಿಕ್ಕೆ ಪದಗಳೇ ಇಲ್ಲ. ಇಡೀ ಕರ್ನಾಟಕನೇ ಆ ಸಂಭ್ರಮ ಅನುಭವಿಸ್ತಾ ಇದೆ ಅಂದಮೇಲೆ ನನಗೆ ಎಷ್ಟು ಸಂತೋಷ ಆಗಬೇಕು. ಹೆತ್ತು ತಂದೆಗೆ ಸರ್ಕಾರಿ ನೌಕರಿ ಇದ್ದೆ, ಎಲ್ಲೆಲ್ಲಿ ಟ್ರಾನ್ಸ್ಫರ್ ಆಗುತ್ತೋ ಅಲ್ಲಿಗೆಲ್ಲ ಕರ್ಕೊಂಡು ಹೋಗ್ತಿದ್ದೆ ಹುಡುಗರನ್ನೆಲ್ಲ. ಅಲ್ಲಿ ಯಾವ ಸ್ಕೂಲ್ ಸಿಗುತ್ತೋ ಅಲ್ಲಿ ಸೇರಿಸ್ತಿದ್ದೆ. ನಾವು ಇಂಥ ಸ್ಕೂಲು ಅಂತಂದೇಳಿ ಹುಡುಕ್ತಿರ್ಲಿಲ್ಲ. ಹೀಗಾಗಿ ಅವ್ರನ್ನ ಎಲ್ಲ ಸಾಮಾನ್ಯ ಶಾಲೆಗಳಲ್ಲೇ ಓದಿಸಿ ಬೆಳೆಸಿ ಮಾಡಿದ್ದೀನಿ. ತುಂಬ ತುಂಬ ಹೆಮ್ಮೆಯ ವಿಚಾರ, ತುಂಬ ಸಂತೋಷದ ವಿಚಾರ. ಸಂಸತ್ನಾಗ ಆಯ್ಕೆ ಆದಾಗಿಂದ ಈಗ 6 ವರ್ಷದಿಂದನೂ ಅಷ್ಟೇ ಒಂದೊಂದನ್ನೊಂದನೇ ಪಾರ್ಲಿಮೆಂಟಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾ ಬಂದ. ಹೋಲಿ ಆಯಿತು, ಕನ್ನಡ ರಾಜ್ಯೋತ್ಸವ ಆಯಿತು, ಹೀಗೆ ಹಲವಾರು ಹೊಸತುಗಳನ್ನು ಪ್ರಥಮಗಳನ್ನು ಮಾಡ್ಕೊತಾ ಬಂದಿದ್ದಾನೆ. ಅದರಲ್ಲಿ ಇದಂತೂ ಒಂದು ಐತಿಹಾಸಿಕ ಕ್ಷಣ, ಐತಿಹಾಸಿಕ ಘಟನೆ ಅಂತಲೇ ಹೇಳ್ಬೋದು. ಸೊ ಇದರಿಂದ ನಮ್ಮ ಕನ್ನಡ ನಾಡು ನುಡಿಯ ಮಕರಂದವನ್ನು ದೂರದ ಕೆನಡಾ ದೇಶದಲ್ಲಿ ಹಬ್ಬಿಸಿದ್ದು ಕನ್ನಡಿಗರಲ್ಲಿ ಸಂತಸದ ಜೊತೆಗೆ ಎಲ್ಲೆಡೆ ಹೆಮ್ಮೆ ಉಂಟು ಮಾಡಿದೆ. ಪ್ರಕಾಶ್ ಬಾನಾಡಿ, ಪಬ್ಲಿಕ್ ಟಿವಿ, ನೆಲಮಂಗಲ.